ಜ್ಯೋತಿ ತ್ಯಾಗದ ಸಂಕೇತ ಮೂಡ್ಬಿದ್ರಿಯ ಹೃದಯ ಭಾಗದಲ್ಲಿ ಕಳೆದ ನಾಲ್ಕು ದಶ ನೂರು ವರ್ಷಗಳಿಂದ ನೂರ ಮೂರನೇ ವರ್ಷದ ವರ್ಷಕ್ಕೆ ದಾಪುಗಾಲಿಡುತ್ತಿರುವಂಥ ಎಮ್ ಸಿ ಎಸ್ ಬ್ಯಾಂಕ್ ಇದರ ಅಧ್ಯಕ್ಷರಾದ ಶ್ರೂತಾ ಅಮರನಾಥ್ ಶೆಟ್ಟಿಯವರೇ ಉಪಾಧ್ಯಕ್ಷರಾದ ಬಾಹುಬಲಿ ಪ್ರಸಾದ್ರೆ ಹಾಗೆಯೇ ದಿಕ್ಸೂಚಿ ಭಾಷಣವನ್ನು ಮಾಡಿದಂಥ ಎಸ್ ವಿ ದತ್ತಾರವರೇ ಕೆ ಪಿ ಜಗದೀಶ್ ಅಧಿಕಾರಿಯವರೇ ಹಾಗೂ ಎಲ್ಲ ಬ್ಯಾಂಕಿನ ಚಂದ್ರಶೇಖರ್ರವರೇ ಹಾಗೂ ಬ್ಯಾಂಕಿನ ಸಿಬ್ಬಂದಿ ವರ್ಗದವರೇ ಮತ್ತು ಗ್ರಾಹಕರೇ ಬಹಳ ಸಂತೋಷದ ವಿಚಾರ ಒಂದು ಬ್ಯಾಂಕಿನ ವಿಶ್ವಾಸವನ್ನು ಗಳಿಸಿ ಕಳೆದ ಶತಮಾನದಿಂದ ಅದು ಇದೆ ಎಲ್ಲರೂ ಕೂಡ ವರ್ತಮಾನದ ಸಂದರ್ಭದಲ್ಲಿ ಬ್ಯಾಂಕನ್ನೇ ನೋಡ್ತಾ ಇದ್ದಾರೆ ಕಳೆದ ಮೂರು ನಾಲ್ಕು ವರ್ಷದಿಂದ ಬ್ಯಾಂಕ್ಗಳ ಬಗ್ಗೆ ಮತ್ತು ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಹೆಚ್ಚು ದನ ಜನ ತಲೆಕೆಡಿಸ್ತಾ ಇದ್ದಾರೆ ಜಿ ಎಸ್ ಟಿಯ ಬಗ್ಗೆ ಆರ್ಥಿಕ ಜನಜೀವನಕ್ಕೆ ಬಹಳ ಮುಖ್ಯವಾದಂಥ ಪಾತ್ರವನ್ನು ಮಾಡುವುದು ಅರ್ಥ ಅದಕ್ಕಾಗಿ ಚಾಣಕ್ಯ ಅರ್ಥಶಾಸ್ತ್ರದಲ್ಲಿ ತಿಳಿಸಿದ್ದಾನೆ ಇದರದ್ದು ಕೆಲಸ ಮೂರು ಮಾತ್ರ ಅಂತ ಒಂದು ಉಪಯೋಗಿಸಿ ಅಭಿವೃದ್ಧಿ ಮಾಡುವುದು ಮತ್ತೊಂದು ಭೋಗ ಮಾಡುವುದು ಇನ್ನೊಂದು ನಾಶ ಅಂತ ಹಾಗಾಗಿ ಇಲ್ಲಿ ಈ ನಿಜವಾದ ಅರ್ಥದ ಉಪಯೋಗವನ್ನು ಮಾಡಿ ಅಭಿವೃದ್ಧಿಯತ್ತ ಅರ್ಥವನ್ನು ಲಕ್ಷ್ಮಿಯನ್ನಾಗಿ ಫಸಲಾಗಿ ಅಭಿವೃದ್ಧಿಯ ವಿಚಾರವಾಗಿ ಸಂಪತ್ತಾಗಿ ಪರಿವರ್ತಿಸ್ತಕ್ಕಂಥ ಕೆಲಸವನ್ನು ನಿರಂತರ ಈ ಬ್ಯಾಂಕ್ ಮಾಡಿದೆ ಕುಮಾರಿ ನಾಗರತ್ನ ಸಹಕಾರಿ ಮೂಡಬಿದಿರಿ ತರಬೇತಿ ಕೇಂದ್ರದ ವಿದ್ಯಾರ್ಥಿಯಾದ ನೀವು ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಗಳಿಸಿ ಮೋಡಬಿದಿರೆಗೆ ಹೆಸರು ತಂದಿರುವಿರಿ ತಮ್ಮ ಶೈಕ್ಷಣಿಕ ಸಾಧನೆಯ ಅಪ್ರತಿಮವಾದದ್ದು ತಮ್ಮ ಮಹತ್ವರ ಸಾಧನೆಯನ್ನು ಗಮನಿಸಿ ಸಹಕಾರಿ ಸಪ್ತಾಹದ ಈ ಶುಭ ದಿನದಂದು ಗೌರವಿತ ಗಣ್ಯರ ಸಮ್ಮುಖದಲ್ಲಿ ಸಭಿಕರನ್ನು ಉಪಸ್ಥಿತಿಯಲ್ಲಿ ಗೌರವಪೂರ್ವಕವಾಗಿ ಅಭಿನಂದಿಸಿ ಶೈಕ್ಷಣಿಕ ಕ್ಷೇತ್ರದ ಸಾಧನೆಯನ್ನು ಗಮನಿಸಿ ನೀಡಿದ ಪ್ರಶಸ್ತಿ ಪತ್ರ ಅಪ್ರಾಯಶಃ ಬರುವ ವರ್ಷ ನಿವೃತ್ತಿಯನ್ನು ಪಡೆಯುತ್ತಾರೆ ಎಂಬುದನ್ನು ನಾವು ಕೇಳಿದ್ದೇವೆ ನಮ್ಮ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಅವರನ್ನು ಗೌರವಿಸಿ ನಮ್ಮ ಬೆನ್ನನ್ನು ನಾವು ತಟ್ಟಿಕೊಳ್ತಾ ಇದ್ದೇವೆಂಬ ಸಂತೋಷದಲ್ಲಿಯೂ ನಾವಿದ್ದೇವೆ ಕೈ ಚಪ್ಪಾಳೆಯೊಂದಿಗೆ ಶ್ರೀಮತಿ ವಿಶಾಲತಾ ಅವರನ್ನು ಅಭಿನಂದಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ ಇವತ್ತು ನಮ್ಮ ಸಂಸ್ಥೆ ನೂರ ಮೂರನೇ ವರ್ಷ ಭಾಳಷ್ಟು ಉತ್ತಮ ಕೆಲಸಗಳನ್ನು ಮಾಡಿದ್ದೇವೆ ನಾವು ಯಾವುದೇ ಒಂದು ಕೆಲಸಕ್ಕೆ ನಾವು ಹಿಂಜರಿಲಿಲ್ಲ ದತ್ತಾರ್ ಅವರು ಹೇಳಿದರು ಅಮರನಾಥ್ ಶೆಟ್ಟರ ಮುಖೇನ ಇದೆಲ್ಲ ಆಗಿದೆ ಅಂತ ನನ್ನ ಒಬ್ಬನಿಂದ ಆಗಿಲ್ಲ ಹದಿನೈದು ಮಂದಿ ಡೈರೆಕ್ಟರ್ ನಮ್ಮೊಟ್ಟಿಗಿದ್ದ ಇರೋದ್ರಿಂದಾಗಿ ಈ ಸಂಸ್ಥೆ ಬೆಳೆದಿದೆ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತದಿದೆ ಇನ್ನು ಅದರೊಟ್ಟಿಗೆ ನಮ್ಮ ಕಾರ್ಯದರ್ಶಿ ಅದರೊಟ್ಟಿಗೆ ನಮ್ಮ ಸಿಬ್ಬಂದಿ ವರ್ಗ ಇವರೆಲ್ಲ ಇಲ್ಲದಿದ್ದರೆ ಈ ಬ್ಯಾಂಕ್ ಇಷ್ಟೊಂದು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಈ ಸಿಬ್ಬಂದಿ ವರ್ಗದವರು ಬೇರೆ ಬ್ಯಾಂಕ್ಗಳಲ್ಲಿ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಅಕೌಂಟ್ ಕ್ಲೋಸ್ ಮಾಡಿದರೆ ನಮ್ಮ ಬ್ಯಾಂಕು ಐದುವರೆ ಆದರೂ ಕೂಡ ಬ್ಯಾಂಕ್ ಅಕೌಂಟ್ ಕ್ಲೋಸ್ ಮಾಡೋದಿಲ್ಲ ಯಾಕಂತ ಹೇಳಿದರೆ ಎಷ್ಟೋ ಮಂದಿ ಕೆಲಸಕ್ಕೆ ಇದ್ದಾರೆ ಆ ಕೆಲಸಕ್ಕೆ ಹೋಗೋರು ಬರುವಾಗ ಹಣ ಬೇಕಂತ ಬೇಕಾದಾಗ ಈ ಐದೂರು ಗಂಟೆಯಾಗಿ ಬಂದಾಗ ಕೂಡ ನಮ್ಮ ಹಣವನ್ನು ನಾವು ಕೊಡ್ತಾ ಇದ್ದೇವೆ ಅದರೊಟ್ಟಿಗೆ ಬೆಳಿಗ್ಗೆ ನಾವು ಒಂಬತ್ತು ಗಂಟೆಗೆ ಪ್ರಾರಂಭ ಮಾಡೋದು ಯಾಕಂತ ಹೇಳಿದ್ರೆ ಎಷ್ಟೋ ಮಂದಿ ಕೆಲಸಕ್ಕೆ ಹೋಗುವಾಗ ಅವರಿಗೆ ಹಣ ಬೇಕಾದಾಗ ಅವರಿಗೆ ಕೂಡ ಅವರಿಗೆ ತೊಂದರೆ ಆಗಬಾರ್ದು ಅಂತೇಳೋದಿಂದ ಒಂಬತ್ತು ಗಂಟೆಗೆ ನಾವು ಬ್ಯಾಂಕನ್ನು ಪ್ರಾರಂಭ ಮಾಡ್ತೇವೆ ನಮ್ಮ ಸಿಬ್ಬಂದಿ ವರ್ಗ ನಗುಮುಖದಿಂದ ಅವರನ್ನು ಸ್ವಾಗತಿಸ್ತಾರೆ ನಮ್ಮ ಸಿಬ್ಬಂದಿ ವರ್ಗ ಯಾವ ಕೂಡ ಯಾವ ಬೇಸರವನ್ನು ತಾಳದೆ ಯಾವೊಂದು ಕೋಪವನ್ನು ತಾಳದೆ ಅವರು ಮಾಡಿರುವಂಥ ಕೆಲಸವನ್ನು ನಿಜವಾಗಿ ಮೆಚ್ಚಬೇಕು ಅಂತ ಸಿಬ್ಬಂದಿ ವರ್ಗ ನಮ್ಮಲ್ಲಿದೆ ಇಪ್ಪತ್ತಿಪ್ಪತ್ತೊಂದು ಮಂದಿ ಸಿಬ್ಬಂದಿ ವರ್ಗ ಇದ್ದಾರೆ ಅವರು ಮಾಡಿರುವಂಥ ಕೆಲಸಕ್ಕೆ ನಿಜವಾಗಿಯೂ ಎಲ್ಲ ತಲೆಬಾಗಬೇಕು ಅಂತ ಉತ್ತಮ ಕೆಲಸವನ್ನು ಮಾಡಿದ್ದಾರೆ ಹದಿನೈದು ಮಂದಿ ನಮ್ಮ ಡೈರೆಕ್ಟರ್ಸ್ ಇದ್ದಾರೆ ಆ ಡೈರೆಕ್ಟರ್ಸ್ ಕೂಡ ಅಷ್ಟೇ ಯಾವುದೇ ಒಂದು ಭೇದ ಭಾವನೆ ಇಲ್ಲದೆ ನಾವೆಲ್ಲರೂ ಕೂಡ ಒಂದೇ ಅಂತ ಹೇಳುವಂಥ ಭಾವನೆಯಿಂದ ಈ ಸಂಸ್ಥೆ ಸಾವಿರ ಕೋಟಿಗೂ ಮೇಲ್ಪೆಟ್ಟು ಈಗ ಡೆಪಾಸಿಟ್ಟಿನ ವ್ಯವಹಾರ ನಡೆಸ್ತಾ ಇದೆ ಜೈನ ಕಾಶಿ ಮುಡಿಬಿದ್ರೆಯಲ್ಲಿ ಈ ಸಂಸ್ಥೆಯ ಅಭಿಮಾನ ಇಲ್ಲಿ ಇಟ್ಟಂಥ ಹಣ ಕೊಟ್ಟಂಥ ಸಾಲಗಳು ಭಾಳ ವ್ಯವಸ್ಥಿತವಾಗಿ ನಲವತ್ತು ವರ್ಷದಿಂದ ಅಮರಾಜ್ ಶೆಟ್ಟರ ನಾಯಕತ್ವದಲ್ಲಿ ಈ ಸಂಸ್ಥೆ ಇದೆ ಈ ಸಂಸ್ಥೆ ಅಂದರೆ ನಮ್ಮ ಸಂಸ್ಥೆ ದತ್ತಾರವರು ಹೇಳಿದಾಗೆ ಕೈ ಜೋಡಿಸಿ ಸೆಕೆಂಡ್ ಕೊಡುವಂಥದ್ದು ಆತ್ಮೀಯತೆ ಒಬ್ರಿಗೊಬ್ಬರು ಸಿಕ್ಕದ ಗುಡ್ಲೆ ನಾವು ಸೆಕೆಂಡ್ ಕೊಡ್ತೇವೆ ಹಾಗಾಗಿ ಎರಡು ಜೋಡಿಯ ಕೈ ಇದು ಸಿಂಗಲ್ ಜೋಡಿಯ ಕೈಗೆ ಈಗ ಎಲ್ಲ ಜನಗಳು ಟಾಟ ಇದ್ದಾರೆ ಹಾಗಾಗಿ ಈ ಬಲವಯುತವಾದಂಥ ಕೈ ಇದು ಈ ಸಂಸ್ಥೆ ಯಾವತ್ತೂ ಹಾಳಾಗಲಿಕ್ಕಿಲ್ಲ ನಿರಂತರವಾಗಿ ಅಭಿವೃದ್ಧಿ ಹೊಂದ್ತಾ ಇದೆ ಅದು ಕೂಡ ಮೂವತ್ತು ನಲ್ವರ್ಷತ್ತು ನಲವತ್ತು ವರ್ಷದ ಹಿಂದೆ ಚಂದ್ರಶೇಖರ್ಗೆ ಗೊತ್ತಿರ್ಬೋದು ಗ್ರಾಮೀಣ ಪ್ರದೇಶದ ಸೊಸೈಟಿಗಳು ಎಲ್ಲ ಒಂದು ಐದಾರು ಒಂದೇ ಸಂದರ್ಭದಲ್ಲಿ ಮುಳುಗಿತ್ತು ಮುಳುಗಿದ್ದಲ್ಲ ಮುಳುಗಿಸಿತ್ತು ಯಾರಂತ ಬೇಡ ಅದೇ ಸಂದರ್ಭದಲ್ಲಿ ಅಮರ ಶೆಟ್ಟರ ನಾಯಕತ್ವದ ಈ ಕೋಪರೇಟಿವ್ ಫೀಲ್ಡ್ ಉತ್ತಮ ರೀತಿಯಲ್ಲಿ ನಡೆದಿದೆ ದಾಸಕಗಳಿಂದ ಸಹಕಾರಿ ತರಬೇತಿ ಕೇಂದ್ರದಲ್ಲಿ ಉಪನ್ಯಾಸಕರಾಗಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸುತ್ತಿರುವುದು ಹೆಮ್ಮೆಯ ವಿಚಾರ ಸೇವಾ ಭಾವನೆಯ ಅಚ್ಚುಮೆಚ್ಚಿನ ಶಿಕ್ಷಕಿಯಾದ ತಮ್ಮ ಮ ಸಾಧನೆಯನ್ನು ಗಮನಿಸಿ ಸಹಕಾರಿ ಸಪ್ತಾಹ ಎರಡು ಸಾವಿರದ ಹತ್ತೊಂಬತ್ತು ಚಿಂತನ ಶರಣಿ ಮತ್ತು ಸಪ್ತಸ್ವರ ಸಾಂಸ್ಕೃತಿಕ ವೈಭವದ ಶುಭ ಸಮಯದಲ್ಲಿ ವೇದಿಕೆಯಲ್ಲಿರುವ ಗೌರವಾನ್ವಿತ ಗಣ್ಯರ ಸಮ್ಮುಖದಲ್ಲಿ ಸಭಿಕರ ಉಪಸ್ಥಿತಿಯಲ್ಲಿ ಗೌರವಪೂರ್ವಕವಾಗಿ ಅಭಿನಂದಿಸಿ ಶಿಕ್ಷಣ ಕ್ಷೇತ್ರದ ಸಾಧನೆಯನ್ನು ಗಮ ಗಮನಿಸಿ ನೀಡಿದ ಪ್ರಶಸ್ತಿ ಪತ್ರ ವೇದಿಕೆಯಲ್ಲಿರುವ ಗೌರವಾನ್ವಿತ ಗಣ್ಯರ ಸಮ್ಮುಖದಲ್ಲಿ ಸಭಿಕರ ಉಪಸ್ಥಿತಿಯಲ್ಲಿ ಗೌರವಪೂರ್ವಕವಾಗಿ ಅಭಿನಂದಿಸಿ ಶಿಕ್ಷಣ ಕ್ಷೇತ್ರದ ಸಾಧನೆಯನ್ನು ಗಮ ಗಮನಿಸಿ ನೀಡಿದ ಪ್ರಶಸ್ತಿ ಪತ್ರ ಶ್ರೀಮತಿ ಶಾಮ ಸಮಯದಲ್ಲಿ ವೇದಿಕೆಯಲ್ಲಿರುವ ಗೌರವಾನ್ವಿತ ಗಣ್ಯರ ಸಮ್ಮುಖದಲ್ಲಿ ಸಭಿಕರ ಉಪಸ್ಥಿತಿಯಲ್ಲಿ ಗೌರವಪೂರ್ವಕವಾಗಿ ಅಭಿನಂದಿಸಿ ಶಿಕ್ಷಣ ಸಾಂಸ್ಕೃತಿಕ ವೈಭವ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತು ಶ್ರೀಯುತ ಶಂಕರನಾರಾಯಣ ಅಡಿಗ ನಾಲ್ಕು ದಶಕಗಳಿಂದ ವಿದ್ಯಾಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸುವುದು ಹೆಮ್ಮೆಯ ವಿಚಾರವಾಗಿದೆ ಸೇವಾ ಭಾವನೆಯ ಅಚ್ಚುಮೆಚ್ಚಿನ ಶಿಕ್ಷಕರಾದ ತಮ್ಮ ಮಹಾ ಸಾಧನೆಯನ್ನು ಗಮನಿಸಿ ಸಹಕಾರಿ ಸಪ್ತಾಹ ಎರಡು ಸಾವಿರದ ಹತ್ತೊಂಬತ್ತು ಚಿಂತನ ಸರಣಿ ಮತ್ತು ಸಪ್ತಸ್ವರ ಸಾಂಸ್ಕೃತಿಕ ವೈಭವದ ಶುಭ ಸಮಯದಲ್ಲಿ ವೇದಿಕೆಯಲ್ಲಿರುವ ಗೌರವಾನ್ವಿತ ಗಣ್ಯರ ಸಮ್ಮುಖದಲ್ಲಿ ಹಾಗೂ ಗಣ್ಯ ಸಭಿಕರ ಉಪಸ್ಥಿತಿಯಲ್ಲಿ ಗೌರವಪೂರ್ವಕವಾಗಿ ಅಭಿನಂದಿಸಿ ಶಿಕ್ಷಣ ಕ್ಷೇತ್ರದ ಸಾಧನೆಯನ್ನು ಗಮನಿಸಿ ನೀಡಿದ ಪ್ರಶಸ್ತಿ ಪತ್ರ ಈ ಎಂಸಿಎಸ್ ಬ್ಯಾಂಕ್ ಅದ್ಭುತವಾದ ಕೆಲಸಗಳನ್ನ ಮಾಡ್ತಾಯಿದೆ ಒಳ್ಳೆಯ ಕೆಲಸಗಳನ್ನ ಮಾಡ್ತಾಯಿದೆ ಒಂದು ಸುಂದರವಾದ ರೀತಿ ಒಳಗಡೆ ಕಾರ್ಯಕ್ರಮನ ಅರ್ಥಪೂರ್ಣವಾಗಿ ಆಯೋಜಿಸಿದರೆ ಮತ್ತು ಬೇರೆ ಎಲ್ರಿಗೂ ಹೇಳ್ತಾ ಇದೆ ಹೀಗಿರಬೇಕು ಅಂತ ಆದರೆ ಒಂದೇ ಒಂದು ನನ್ನ ವಿನಂತಿ ಮಾನ್ಯ ಅಮರನಾಥ್ ಶೆಟ್ಟರಲ್ಲಿ ವಿಶೇಷವಾಗಿ ಚಂದ್ರಶೇಖರ್ ಅವರಲ್ಲಿ ನೀವು ಸಹಕಾರ ಕ್ಷೇತ್ರವನ್ನು ನನ್ನನ್ನು ಕರೆಸಿ ಗಾಂಧೀಜಿ ವಿಷಯದಲ್ಲಿ ಉಪನ್ಯಾಸ ಮಾಡಿಸ್ತಿದ್ದೀರಿ ಆದರೆ ಕೆಲವು ಕಡೆಗಳಲ್ಲಿ ನಾನು ನೋಡ್ತಾ ಇದ್ದೀನಿ ಸಹಕಾರಿ ಕ್ಷೇತ್ರವೂ ಕೂಡ ಎಲ್ಲೋ ಒಂದು ಕಡೆಯಲ್ಲಿ ಮಲ್ಟಿ ನ್ಯಾಷನಲ್ ಕಂಪನಿ ಥರ ಇರೋದು ಕಾಣ್ತಾ ಇದೆ ಇದು ಗಾಂಧೀಜಿಗೂ ಸಹಕಾರಕ್ಕೂ ತೀರಾ ವೈರುಧ್ಯವಾಯ್ತು ಗಾಂಧೀಜಿ ಹೇಳಿದರು ಏಕಾದಶ ಸೂತ್ರ ಸತ್ಯ ಅಹಿಂಸೆ ಆಸ್ಥೇಯ ಬ್ರಹ್ಮಚರ್ಯ ಅಸಂಗ್ರಹ ಶರೀರ ಶ್ರಮ ಅಸ್ವಾದ ಸರ್ವತ್ರ ಭಯವರ್ಜನ ಆಮೇಲೆ ಸರ್ವಧರ್ಮಿ ಸಮಾನತ್ವ ಸ್ವದೇಶಿ ಸ್ಪರ್ಶ ಭಾವನಾ ಹೇಳಿದರು ಆ ಸ್ವದೇಶಿ ಮತ್ತು ಆ ಭಾವನೆ ಸ್ವದೇಶಿ ಬರಬೇಕು ಅನ್ನೋದೇ ಗಾಂಧೀಜಿಯರು ಸಹಕಾರದಲ್ಲಿ ಸ್ವದೇಶಿ ಅಂಥೇಳಿ